ದೇಶಾದ್ಯಂತ ಸಿಎಎ ಜಾರಿಗೆ ಅಧಿಸೂಚನೆ ನೀಡಲಾಗಿದೆ. ದೇಶಾದ್ಯಂತ ಸಿಎಎ ಜಾರಿಗೆ ಅಧಿಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಸರ್ಕಾರ ಈಗ ಮಹತ್ವದ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಪೌರತ್ವ ತಿದ್ದುಪಡಿ ಕಾಯ್ದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಧಿಸೂಚನೆ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ದೇಶಾದ್ಯಂತ ಸಿಎಎ ಜಾರಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಭಾರತದ ಸಂಸತ್ತು ಡಿಸೆಂಬರ್ 11, 2019 ಅಂಗೀಕರಿಸಿತ್ತು. ಈಗ ಸಿಎಎ ಅಧಿಸೂಚನೆ ಜಾರಿಯನ್ನ ಹೊರಡಿಸಿದೆ. ದೇಶಾದ್ಯಂತ ಸಿಎಎ ಜಾರಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಈಗ ಸಿಎಎ ಹಾಗೆ ಎನ್ಆರ್ಸಿಗೆ ಭಾರಿ ವಿರೋಧಗಳು ವ್ಯಕ್ತವಾಗಿತ್ತು. ಸೊ ಅದರ ಬೆನ್ನಲ್ಲೇ ಈಗ ಸಿಎಎ ಅಧಿಸೂಚನೆ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ದೇಶಾದ್ಯಂತ ಸಿಎಎ ಜಾರಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸಿಎಎಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ತಿದ್ದುಪಡಿಯು ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಇದೆ ಅನ್ನುವಂತಹ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ದೇಶಾದ್ಯಂತ ಸಿಎಎ ಜಾರಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಕೇಂದ್ರ ಸರ್ಕಾರ ಈಗ ಮಹತ್ವದ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. 2019ರಲ್ಲೇ ಸಿಎಎ ಅಂಗೀಕರಿಸಿತ್ತು ಸಂಸತ್. ಈಗ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಭಾರತದ ಸಂಸತ್ತು ಡಿಸೆಂಬರ್ 11, 2019 ಅಂಗೀಕರಿಸಿತ್ತು. ಈ ಸಿಎಎಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ತಿದ್ದುಪಡಿಯು ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಇದೆ ಅನ್ನುವಂತಹ ಸಾಕಷ್ಟು ಟೀಕೆಗಳು, ವಿರೋಧಗಳು ವ್ಯಕ್ತವಾಗಿತ್ತು. ಇನ್ನು ಮಾನವ ಹಕ್ಕುಗಳ ಹೈಕಮಿಷನರ್ ಕಚೇರಿಯೂ ಕೂಡ ಇದನ್ನ ಮೂಲಭೂತವಾಗಿ ತಾರತಮ್ಯ ನಡೀತಾ ಇದೆ ಅನ್ನುವಂತಹ ವಿರೋಧವನ್ನ ಕೂಡ ಮಾಡಿತ್ತು. ಹಾಗಿದ್ರೆ ಈ ಏನಿದು ಈ ಸಿಎಎ ಅಮೆಂಡ್ಮೆಂಟ್ ಆಕ್ಟ್ ಅಥವಾ ಎನ್ಆರ್ಸಿ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇನ್ನು ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿದ್ರು. ಅಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಬಂದವರಿಗೆ ಪೌರತ್ವವನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಿಎಎ ಆಕ್ಟ್ ಇರುವಂತದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.